ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಆರ್ಥಿಕ ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗಾಗಲೇ ಹನ್ನೆರಡನೇ ಕಂತಿನ ಹಣವನ್ನ ಒಂದು ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಪ್ರತಿಯೊಬ್ರು ಕಾಯ್ತಾ ಇದಾರೆ ಹಣ ಯಾವಾಗ ಬರುತ್ತೆ ಅಂತ ಈಗ ಹನ್ನೆರಡು ಹದಿಮೂರು ಹದ್ನಾಲ್ಕನೇ ಕಂತು ಹಣ ಬರಬೇಕು ಮೂರು ಕಂತುಗಳ ಹಣ ಸೊ ಈಗ ಸದ್ಯದಲ್ಲಿ ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನಿನ್ನೆ ಒಂದು ತುರ್ತಾಗಿ ಒಂದು ಸಭೆಯನ್ನ ನಡೆಸಿದ್ರು ರಾಜ್ಯ ಸರ್ಕಾರದ ಒಂದು ಸಭೆಯಾಗಿತ್ತು ಸೊ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸೊ ಇದ್ರಲ್ಲಿ ತೀರ್ಮಾನವನ್ನ ತೆಗೆದುಕೊಂಡು ಈಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರ ಖಾತೆಗೆ ಇವತ್ತಿನಿಂದ ಹಣ ಜಮಾ ಮಾಡ್ತಾ ಇದೆ ಹಾಗಾದ್ರೆ ಬನ್ನಿ ಈ ಲೇಟೆಸ್ಟ್ ನ್ಯೂಸ್ ಅನ್ನ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಕಂತುಗಳ ಹಣ ಬಿಡುಗಡೆ ಮಾಡ್ತಾ ಇದೆ ಏನು ಮೂರು ಕಂತುಗಳ ಹಣ ಬಿಡುಗಡೆ ಮಾಡ್ತಾ ಇದೆಯಾ ಎರಡು ಕಂತುಗಳ ಹಣ ಬಿಡುಗಡೆ ಮಾಡ್ತಾ ಇದೆಯಾ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದೆಯಾ ಯಾಕಂದ್ರೆ ಒಂದು ಕಡೆಗೆ ಆರು ಸಾವಿರ ಹಣವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ಒಂದು ವಾ ಒಂದು ವಾರದಲ್ಲಿ ಒಂದು ಕಂತ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಂತ ಇನ್ನೊಂದು ಕಡೆಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಜನ ಟೋಟಲ್ ಕನ್ಫ್ಯೂಷನ್ ಅಲ್ಲಿ ಇದಾರೆ ಹಾಗೂ ಅದ್ರ ಜೊತೆಗೆ ಈ ಹಣ ಕೊಟ್ಟರು ಕೊಡ್ಲಪ್ಪ ಬಿಟ್ಟರು ಬಿಡ್ಲಪ್ಪ ನಮಗೆ ನಮ್ಗೆ ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ ಸೊ ಕೊನೆಗೂ ಈಗ ರಾಜ್ಯ ಸರ್ಕಾರ ನುಡಿದಂತೆ ಅಂದ್ರೆ ತಮ್ಮ ಮಾತನ್ನ ಉಳಿಸ್ಕೊಳ್ಬೇಕು ಸೊ ಅದಕ್ಕಾಗಿ ಈಗ ದಸರಾ ಹಬ್ಬಕ್ಕೆ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಈಗ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಎಷ್ಟು ಹಣ ಬರ್ತಾ ಇದೆ ಯಾರೆಲ್ಲ ಹಣ ಪಡಿತಾ ಇದ್ದಾರೆ ಇವತ್ತಿನಿಂದ ಸೊ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಗೃಹಲಕ್ಷ್ಮಿಯರ ಖಾತೆಗೆ ಇನ್ನು ಹಣವನ್ನ ಬಿಡುಗಡೆ ಮಾಡಿಬಿಡ್ಬೇಕು ಇಲ್ಲಂದ್ರೆ ಪ್ರಾಬ್ಲಮ್ ಆಗುತ್ತೆ ನಾವ್ ಇಷ್ಟು ವರ್ಷ ಏನು ಈ ಒಂದು ಮಾತನ್ನ ಉಳಿಸ್ಕೊಂಡ್ ಬಂದಿದ್ವಿ ಅದು ಎಲ್ಲ ಕೆಟ್ಟೋಗುತ್ತೆ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಅನ್ನ ನೋಡೋಣ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಿಡುಗಡೆ ಮಾಡೋದಕ್ಕೆ ಕೊನೆಗೂ ನಿರ್ಧಾರವನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಈ ಒಂದು ಆರ್ಥಿಕ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಬ್ಯಾಂಕ್ ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ಬೇಕಂತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ನಿಮಗೆ ಗೊತ್ತಿರಬಹುದು ಈ ಒಂದು ಹನ್ನೆರಡನೇ ಕಂತಿನ ಹಣ ಹದಿಮೂರನೇ ಕಂತಿನ ಹಣ ಹದ್ನಾಕನೇ ಕಂತಿನ ಹಣ ಈಗ ಮೂರು ತಿಂಗಳ ಒಂದು ಪೆಂಡಿಂಗ್ ಇದೆ ಸೊ ಈ ಒಂದು ಹಣವನ್ನ ಬಿಡುಗಡೆ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಆದ್ರೆ ಬಹಳಷ್ಟು ಹಣ ಬೇಕಾಗುತ್ತೆ ಈ ಮೂರು ಕಂತಿನ ಹಣ ಬಿಡುಗಡೆ ಮಾಡಬೇಕಾದ್ರೆ ಸದ್ಯದಲ್ಲೇ ಈಗ ಏನು ಹನ್ನೆರಡನೇ ಕಂತಿನ ಹಣವನ್ನ ಇವತ್ತಿನಿಂದನೇ ಬಿಡುಗಡೆ ಮಾಡೋದಕ್ಕೆ ಆದೇಶವನ್ನ ಓಡಿಸಲಾಗಿದೆ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಬ್ಯಾಂಕ್ ವ್ಯವಹಾರಗಳು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅಂದ್ರೆ ಅಟ್ ಎ ಟೈಮ್ ಗೆ ಎಲ್ಲರಿಗೂ ಈ ಒಂದು ಹಣ ಬರುವುದಿಲ್ಲ ಅಂದ್ರೆ ಸ್ವಲ್ಪ ಜನ ಇವತ್ತು ಬಂತಪ್ಪ ಅಂತಂದ್ರೆ ಇನ್ನು ಸ್ವಲ್ಪ ಜನಗಳಿಗೆ ನಾಳೆ ಬರುತ್ತೆ ಇನ್ನು ಸ್ವಲ್ಪ ಜನಗಳಿಗೆ ನಾರ್ದ ಬರುತ್ತೆ ಅಂದ್ರೆ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಬಂದ್ರೆ ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ಬರುತ್ತೆ ಈ ರೀತಿಯಾಗಿ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಸೊ ಒಂದು ಕ್ಲಿಯರ್ ಆಗಿ ಹೇಳದ ಏನಪ್ಪಾ ಅಂತಂದ್ರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಈಗಾಗ್ಲೇ ಆ ಬಿಡುಗಡೆಗೆ ಶುರು ಆಗಿದೆ ಅಂದ್ರೆ ಹನ್ನೆರಡನೇ ಕಂಚಿನ ಹಣ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ನಿನ್ನೆ ಗೌರ್ಮೆಂಟ್ ಸ್ಯಾಲ್ರಿ ಇತ್ತು ಸೊ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ ಸೊ ಅಂದ್ರೆ ನಿಮಗೆ ಮೇ ಬಿ ಒಂದು ಮಧ್ಯಾಹ್ನದ ಮೇಲ್ಪಟ್ಟು ಬರ್ಬೋದು ಅಥವಾ ನಾಳೆ ಬೆಳಗ್ಗೆ ಬರ್ಬೋದು ಅಥವಾ ಇವತ್ತ ನೈಟೇ ನಿಮ್ಗೆ ಕ್ರೆಡಿಟ್ ಆಗ್ಬೋದು ಇಲ್ಲಿ ಏನಪ್ಪಾ ಅಂತಂದ್ರೆ ಜಸ್ಟ್ ನೀವು ತಾಳ್ಮೆಯಿಂದ ಕಾಯ್ತಾ ಇರಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಈ ಒಂದು ಹಣವನ್ನ ಕೊಟ್ಟೆ ಕೊಡುತ್ತೆ ಯಾಕಂದ್ರೆ ಈ ಒಂದು ಮುಂಬರುವಂತ ಮತ್ತೊಂದು ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡೇ ಮಾಡುತ್ತೆ ಕೆಲಸ ಯಾರು ಈ ಒಂದು ಹಣ ಬರೋದಿಲ್ಲ ಅಂತ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಬಂದಾಗುತ್ತಂತ ಅವಶ್ಯಕತೆ ಇಲ್ಲ ಸೊ ಹಣ ಬಿಡುಗಡೆ ಹಾಗೆ ಆಗುತ್ತೆ ಸ್ವಲ್ಪ ಡಿಲೇ ಆದ್ರ ಚಿಂತೆ ಎಲ್ಲ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಣ ಬಂದೇ ಬರುತ್ತೆ ಸೊ ಹಾಗಾದ್ರೆ ಇಲ್ಲಿ ಏನು ಇವತ್ತಿನಿಂದ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಯ್ತಪ್ಪ ಅಂತಂದ್ರೆ ನಿಮಗೆ ಒಂದು ಮೂರ್ನಾಲ್ಕು ದಿನಗಳು ಆ ಒಂದು ಎಲ್ಲಾ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗುತ್ತೆ ಸೊ ಇದು ಒಂದೇ ಅಲ್ಲ ಮತ್ತೆ ಒಂದು ನಾಲ್ಕೈದು ದಿನಗಳ ಆದ ನಂತರ ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಈ ಒಂದು ದಸರಾ ಹಬ್ಬಕ್ಕೆ ಒಂದು ಎರಡು ಕಂತುಗಳ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಪಡೆಯುವಂತ ಎಲ್ಲ ಸಾಧ್ಯತೆಗಳೇ ಇವೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ನಮಗೆ ತಿಳಿದು ಬಂದಿರುವಂತದ್ದು ಸೊ ಹಾಗಾದ್ರೆ ನೀವು ತಾಳ್ಮೆಯಿಂದ ವೇಟ್ ಮಾಡಿ ನಿಮ್ಮ ಖಾತೆಗೆ ಅತಿ ಶೀಘ್ರದಲ್ಲಿ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಸೊ ಇವತ್ತಿನಿಂದ ಯಾರ್ಯಾರು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ ಯಾರ್ಯಾರಿಗೆ ಹಣ ಬಂತು ಯಾರ್ಯಾರಿಗೆ ಇಲ್ಲ ಎಷ್ಟು ಬಂತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ